करनी ना। Hi guys, welcome back to my channel. Mask hakkonange maartidini acha kona ankonde mask hakkonde ready adna so vlog maadibidana nennenu vlog maadilila so ivatta adu vlog maadana anbitu vlog start maadidini innu suni ready aagta idare ellu hogta idivi andre ಒಂದು ಸ್ವಲ್ಪ ಗ್ರಾಸರಿ ಬೇಕು ಸ್ವಲ್ಪ ಬೇಕು ಬಿಗ್ ಬಾಸ್ಕೆಟಲ್ಲಿ ಮಾಡ್ಬೋದಿತ್ತು ಬಟ್ ಸ್ವಲ್ಪ ಮಾತ್ರ ಬೇಕು ಆ್ಯಂಡ್ ಎಷ್ಟೊಂದು ದಿನ ಆಯಿತು ಈ ಥರ ಮೋರ್ ಡಿ ಮಾರ್ಟ್ ಬಿಗ್ ಬಜಾರಲ್ಲೆಲ್ಲ ಹೋಗಿ ಸರಿ ಹೋಗ್ಬಿಟ್ಟು ಬರೋಣ ಅಲ್ಲಿಗೇನೆ ಅಂದ್ಬಿಟ್ಟು ಸೊ ನೀನು ಬಾ ಆನ್ಲೈನ್ ಆರ್ಡ್ರ್ ಮಾಡಬೇಡ ಅಲ್ಲೇ ಹೋಗ್ಬಿಟ್ಟು ಬರೋಣ ಡಿ ಮಾರ್ಟ್ಗೆ ಹೋಗಿ ಎಷ್ಟೊಂದು ದಿನ ಆಯ್ತಲ್ವಾ ಅತ್ತ ಅಂತ ಕೇಳಿದೆ ಸರಿ ಆಯಿತು ಅಂದರು ಆ್ಯಂಡ್ ಏನಾಗಿದೆ ಅಂದರೆ ನಮ್ಮ ಅಕ್ವೇರಿಯಂ ಸ್ವಲ್ಪ ಲೀಕ್ ಆಗ್ತಾಯಿದೆ ಏನಾಗಿದೆ ಎಲ್ಲಿ ಕ್ರ್ಯಾಕ್ ಬಿಟ್ಟಿದೆ ಏನೂ ಗೊತ್ತಿಲ್ಲ ಹಾಗಾಗಿ ಒಂದು ಅಕ್ವೇರಿಯಂ ಶಾಪ್ಗೆ ಹೋಗಿ ಏನಾದರೂ ನೋಡ್ಕೊಂಬರೋಣ ಆಪ್ಷನ್ ಏನು ಸಿಗುತ್ತೆ ಅಂತ ಆ್ಯಂಡ್ ನಮ್ಮ ಫಿಶ್ಶು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗ್ತಾಯಿದೆ ಫಿಶನ್ನ ಯಾಕೆ ತೋರಿಸಲ್ಲ ಅಂತ ಎಷ್ಟೋ ಜನ ಕೇಳ್ತೀರಾ ಹಂಗೇನಿಲ್ಲ ಎಷ್ಟೊಂದು ಸತಿ ತೋರಿಸಿದ್ದೀನಿ ಒಂದು ಜಾಸ್ತಿ ತೋರ್ಸೋಕ್ಕೆ ಹೋಗೋದಿಲ್ಲ ಅಷ್ಟೇ ಅದೇನಾದರೂ ಪಾಡ್ಗದಿ ಇರುತ್ತೆ ನಾನು ಇವಾಗ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ದುಡ್ಡು ತೊಗೊಬರೋದಾ ಇಲ್ಲಾಂದರೆ ಎಲ್ಲಿ ಕ್ರ್ಯಾಕ್ ಆಗಿದೆ ಅಂತ ನೋಡೋದಕ್ಕೇನೋ ಬರ್ತಂತೆ ಗಮ್ತಾರ ಅದನ್ನು ಕಣ್ಸೋದ ಏನು ಅಂತ ಗೊತ್ತಿಲ್ಲ ಫಸ್ಟ್ ಅಕ್ವೇರಿಯಂ ಶಾಪ್ಗೆ ಹೋಗಿ ವಿಚಾರಿಸೋಣ ಅಂತ ಇದ್ದೀವಿ ವಿಚಾರಿಸ್ಬಿಟ್ಟು ನೋಡೋಣ ಇವಾಗ ಕೇಳ್ಬೋದು ನೀವು ಇದು ತೊಗೊಂಡು ಸ್ವಲ್ಪ ದಿನ ಆಯ್ತಲ್ವ ಅದು ಹೆಂಗೆ ಕ್ರ್ಯಾಕ್ ಆಯಿತು ಅಂತ ಅದು ಹೆಂಗೆ ಕ್ರ್ಯಾಕ್ ಆಯಿತು ಅದು ಹೆಂಗೆ ಲೀಕ್ ಆಗ್ತಾಯಿದೆ ಏನೂ ಗೊತ್ತಿಲ್ಲ ಸೊ ನೀವು ನಾನು ಹಳೆಯವ್ರ ಹತ್ರ ತೊಗೊಂಡಲ್ಲ ಅಲ್ಲೇ ಕೇಳ್ತೀನಿ ಅಂದೆ ಅವರು ಬೇಡ ಅದೆಲ್ಲ ಸುಮ್ಮನೆ ಒಂದ್ಸತಿ ತೊಗೊಂಡ್ಮೇಲೆ ಮುಗ್ದೋಯ್ತು ಅದು ಹೆಂಗೆ ನಾವೇ ಏನಾದ್ರು ವಾಶ್ ಮಾಡುವಾಗ ಏನಾದ್ರು ಆಗಿರ್ಬೋದು ಯಾಕೆ ಬೇಡ ಬಿಡು ಅಂತ ಅಂದರು ಸೊ ಬೇಡ ಬಿಡು ಅಲ್ವಾ ಇವಾಗ ನಮ್ಮದೇ ಫಾಲ್ಟ್ ಇದ್ದಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಹಿಂಗಿರತ್ತಲ್ವಾ ಸೊ ಬೇಡ ಇವಾಗ ಒಂದು ಅಕ್ವೇರಿಯಂ ಶಾಪ್ಗೆ ಹೋಗೋಣ ಅವ್ರು ಏನಾದ್ರು ವೀಡಿಯೋ ಮಾಡೋಕ್ಬಿಟ್ರೆ ಅಲ್ಲೊಂಚೂರು ಕ್ಲಿಪ್ಪಿಂಗ್ ತೊಗೋತೀನಿ ಆ್ಯಂಡ್ ಡಿ ಮಾರ್ಟಲ್ಲಿ ತೆಗಿಬೇಡಿ ಅಂತಾರೆ ಆದರೂ ನಾನು ಚಿಕ್ಕ ಚಿಕ್ಕ ಬೈಟ್ ತೊಗೊಂಬರ್ತೀನಿ ಈಗ ಬನ್ನಿ ಹೋಗ್ಬರೋಣ ಮನೇಲೂ ಸ್ವಲ್ಪ ಕೆಲಸ ಇದೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಬರೋಷ್ಟಕ್ಕಾಗುತ್ತೆ ಅದು ಒಣಗಾಕಬೇಕು ಆ್ಯಂಡ್ ಕೂಕು ನಾವು ಆಚೆ ಹೋಗ್ತೀವಿ ಅಂತ ಗೊತ್ತಾಯ್ತಲ್ಲ ಒಂದು ಕಾಲು ಗಂಟೆಯಿಂದ ನಾನು ನೆನ್ಸ್ ಬಿಡ್ತಾನೇ ಇಲ್ಲ ನಾನು ಬಿಡ್ತೀನಿ ಅಂತ ಆ್ಯಂಡ್ ಅವಳನ್ನ ಎಲ್ಲರೂ ಕರ್ಕೊಂಡು ಹೋಗ್ಬೇಕಪ್ಪ ನಾಳೆ ನಡೀದ್ರಲ್ಲಿ ಎಲ್ಲರೂ ಒಂದೆರಡು ರೌಂಡ್ ಥರ ಅವಳನ್ನ ಗಾಡಿಲಾದರೂ ಅಟ್ ಲೀಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಅವಳಿಗೂ ಬೋರ್ ಆಗಿಬಿಟ್ಟಿರತ್ತೆ ಆ್ಯಂಡ್ ಅಷ್ಟೇ ಒಂದು ಟಿ ಶರ್ಟ್ ಆ್ಯಂಡ್ ಇದು ಬ್ಲ್ಯಾಕ್ ಜೀನ್ಸ್ ಎಲ್ಲ ಇದು ಇದೇಂತಾರೆ ಇದಕ್ಕೆ ಟ್ರೌಸರ್ಸ್ ಒಂಥರ ಲೆನಿಂದು ಇದು ಜೀನ್ಸ್ ಪ್ಯಾಂಟ್ ಅಲ್ಲ ಇದು ಲೆನಿನ್ ಥರದ್ದು ಆ್ಯಂಡ್ ಸುನಿ ನಿಮ್ಗೆ ಬ್ಲ್ಯಾಕ್ ಟಿ ಶರ್ಟ್ ಬ್ಲೂ ಜೀನ್ಸ್ ಹೋಣ ಹೋಗೋಣ ಒಂದು ಮಾಸ್ಕ್ ಕೂಡ ಎತ್ಕೊಂಡಿದ್ದೀನಿ ಬ್ಲ್ಯಾಕ್ ಮಾಸ್ಕ್ ಬನ್ನಿ ಹೋಗೋಣ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಷ್ಟು ಎನರ್ಜಿ ಇಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ನಿಮಗೆ ನಾರ್ಮಲ್ ಲೈಕ್ ಮಾಡಬೇಕು ಹಿಂಗಂತ ಇದ್ದೀನಿ ಲೈಕ್ ಮಾಡಬೇಕು ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಆಲ್ಮೋಸ್ಟ್ ಇನ್ನೆಷ್ಟು ದಿನ ಇದೆ 4-5 ಡೇಸ್ ಎಲ್ಲಿ ಇವ 3 ಡೇಸ್ ಇದೆ ಅಷ್ಟೇ ಇನ್ 3 ಡೇಸ್ ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ನಿನ್ನೆ ಇಬ್ರು ನಾನು ಸುನಿ ಇಬ್ರು ಒಂದು ಕಪಲ್ ಚಾಲೆಂಜ್ ಮಾಡಿದ್ವಿ ದಿಸ್ ಆರ್ ದಟ್ ಅಂತ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ಓ ಮಾಡಿದ್ದಾರೆ ಒಂದು 3000 ಚೇಂಜ್ ಲೈಕ್ಸ್ ಬಂದಿದೆ ಅಷ್ಟು 52,000 ಸಬ್ಸ್ಕ್ರೈಬರ್ಸ್ ಅವರು ನಿಮಗೆ ನಿನ್ನ ಫ್ಯಾನ್ಸ್ ಅಷ್ಟೇ ಇರೋದು ಅಷ್ಟೇನಾ ಅಷ್ಟೇ ತೋರಿಸ್ತೀನಿ ಓಕೆ ಬನ್ನಿ ಹೋಗಿ ನೋಡಿ ಆ ವ್ಲಾಗ್ನ ಇವಾಗ ಬನ್ನಿ ಬನ್ನಿ ಹೋಗ್ಬಿಟ್ಟು ಬರೋಣ ಹೋಗೋಣ ಲೇಟ್ ಆಗುತ್ತೆ ಬನ್ನಿ ಹೋಗ್ಬರೋಣ ಇದೆ
ಕಟ್ಟಬೇಕಾ? ಇದು ಕುಕ್ಕುಗೆ ಓಕೆ ಗೈಸ್, ಬಂದ್ವಿ ಡಿಮಾರ್ಟಿಂದ. ಒಂಚೂರು ಕೈ ಕಾಲೆಲ್ಲ ತೊಳ್ಕೊಂಡು ಕೂತ್ಕೊಂಡಿದ್ದೀನಿ. ಅಕ್ವೇರಿಯಂ ಶಾಪ್ಗೆ ಹೋಗಿದ್ವಿ. ಒಂದು ನಮ್ಮ ಮನೆ ಹತ್ರ ಒಂದು ಅಕ್ವೇರಿಯಂ ಶಾಪ್ ಇದೆ. ಅದರ ಹೆಸರೆಲ್ಲ ಹೇಳಲ್ಲ, ಯಾಕಂದರೆ ಎಷ್ಟು ಕಾಸ್ಟ್ಲಿ ಅಂತೀರಾ. ಸುಮ್ಮನೆ ಅವ್ರು ಏನಂತೆ ಸುಮ್ಮನೆ ಪ್ರಮೋಷನ್ ಮಾಡಬಾರ್ದು. ಅದಕ್ಕೇ ಒಂದು ಪ್ಯಾರಟ್ ಫಿಶ್ಗೆ 675 ರುಪೀಸ್ ಅಂತೆ. ನಾವು ಪೇರ್ಗೇ 600 ರುಪೀಸ್ ಏನೋ ಕೊಟ್ಟಿರೋದು. ಸೊ ನಾನು ಅಂದ್ಕೊಂಡೆ ವಾಟ್ ಅಂತ. ಆಮೇಲೆ ಏನೇ ಕೇಳಿದ್ರು ಫುಲ್ಲು 7,000 6,000 ಅಂತ ಏನೋ ಹೇಳ್ತಾಯಿದ್ರು. ಅದಕ್ಕೆ ಬೇಡ ಪರಪ್ಪ, ಸುಮ್ಮನೆ 1 to 2 ಅನಿಸುತ್ತೆ ಪ್ರೈಸ್. ಅಷ್ಟೊಂದೆಲ್ಲ ಕಾಸ್ಟ್ಲಿ ಇಲ್ಲ. ಅವರು 1 to 2 ಹೇಳ್ತಾಯಿದ್ದಾರೆ. ಇವಾಗ ಒಂದು ಮೀನ್ಗೆ 500 ರೂಪಾಯಿ ಅಂದರೆ ಅವರು 1,000 ರೂಪಾಯಿ ಹೇಳ್ತಾರೆ. ಸೊ ಬೇಡ ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ನೋಡೋಣ, ಇನ್ನೊಂದು 2 ದಿನ ನೋಗ್ಬಿಟ್ಟು ಆಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ. ತುಂಬ ಏನು ಲೀಕ್ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಡ್ರಾಪ್ ಥರ ಬರ್ತಾಯಿದೆ. ಅದಕ್ಕೆ ನೋಡೋಣ ಅಂತ ಸುಮ್ಮನಾಗಿದ್ದೀವಿ. ಅದು ಬಿಟ್ಟು ಏನೇನು ತಂದೆ ಏನು ಅಂತ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಅಷ್ಟೇ ಇರುತ್ತೆ, ಡಿ ಮಾರ್ಟ್ ಶಾಪಿಂಗ್ ಬ್ಲಾಗ್ ಅಷ್ಟೇ. ನೋಡಿ, ನಿಮಗೂ ಏನಾದ್ರೂ ಮನೆಗೆ ಬೇಕಾಗಿರೋದು ಸಿಗ್ಬೋದು. ಅಂದರೆ ಓ ಈ ಥರ ಹೋಗಿ ನಾವು ತೊಗೋಬೋದು ಅಂತ ಇದ್ದರೆ ನೀವು ಚೆಕ್ ಮಾಡ್ಬೋದು ಏನೇನು ತಂದೆ ಅಂತ. ಒಂದಷ್ಟು ತವ ಅದೆಲ್ಲ ತಂದಿದ್ದೀನಿ, ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಓಕೆ ಗೈಸ್, ಓಟ್ ಬಂದ್ವಿ. ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡೆ, ಯಾಕಂದರೆ ಅಲ್ಲಿ ವೀಡಿಯೋ ತೆಗಿಬೇಡಿ, ಫೋಟೋ ತೆಗಿಬೇಡಿ ಅಂತಾರೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡೆ. ಏನೇನು ತೊಗೊಂಡೆ ಅಂತ ಸ್ವಲ್ಪ ತೋರಿಸ್ತೀನಿ. ಆ್ಯಂಡ್ ರೇಷನ್ದು ಪ್ರೈಸ್ ಹೇಳಲ್ಲ, ಅದು ಬಿಟ್ಟು ಬೇರೆ ಏನು ತೊಗೊಂಡಿದ್ದೀನಿ ಅದು ಪ್ರೈಸ್ ಹೇಳ್ತೀನಿ. ಆಫರ್ ಯಾವಾಗಲೂ ಡಿ ಮಾರ್ಟಲ್ಲಿ ಇರುತ್ತೆ. ನೀವು ನಿಮ್ಮ ಮನೆ ಹತ್ರ ನಿಯರ್ ಬೈ ಎಲ್ಲಿದೆ ಹೋಗ್ಬೋದು. ನಮ್ಮ ಮನೆಗೆ ನಿಯರ್ ಬೈ ಗೊಟ್ಟಿಗೆರೆ, ಗೊಟ್ಟಿಗೆರೆ ಡಿ ಮಾರ್ಟ್ ನಿಯರ್ ಬೈ ಆಗುತ್ತೆ. ವಿಮ್ಜಲ್, ಇದೇನೋ ಹೊಸದು ಮ್ಯಾಗಿದು ಪಾಸ್ತಾ ಅಂತೆ, ಟ್ರೈ ಮಾಡೋಣ ಅಂತ ಒಂದೇ ಒಂದು ಪ್ಯಾಕೆಟ್ ತೊಗೊಂಡೆ. ಇದು ಬರೀ 45 ರುಪೀಸ್ ಆಫರ್ ಇತ್ತು. ಇದು ಎಮ್ ಆರ್ ಪಿ ಬಿಟ್ಟು ಪ್ರೈಸ್ ಇರುತ್ತೆ. ನಾನು ಯೂಸ್ ಮಾಡೋದು ಜಮಿನಿ, ಅದೊಂದು 2 ಲೀಟರ್. ಆ್ಯಂಡ್ ತುಪ್ಪ ಬೇಕಿತ್ತು ನಮ್ಮನೇಲಿ, ನಾನು ತುಪ್ಪ ಒಂಚೂರು ಜಾಸ್ತಿ ಯೂಸ್ ಮಾಡ್ತೀನಿ. ಸುನಿ ಹಂಗೆ ಹಾಕಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಅದು ಇದು ಮಾಡುವಾಗ ಒಂದೊಂದು ಚುಕ್ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ. ಸೊ ನಂದಿನಿ ತುಪ್ಪ ನಾನು ಪತಂಜಲಿ ತರ್ತೀನಿ. ಸುನಿ ಇವತ್ತು ಸತಿ ನಂದಿನಿ ತೊಗೊಳ್ಳೋಂತ ನಂದಿನಿ ತೊಗೊಂಡಿದ್ದಾರೆ. ಆ್ಯಂಡ್ ಚಾಕೋಸ್ ತೊಗೊಂಡೆ. ನನಗೆ ಬೆಳಿಗ್ಗೆ ಹೊತ್ತು ಲೈಟಾಗಿ ಏನಾದ್ರು ತಿನ್ಬೇಕು ಅನಿಸುತ್ತೆ. ಮ್ಯೂಸ್ಲಿ ಕೇಳ್ತಾಯಿದ್ರಿ, ಸುನಿ ಮ್ಯೂಸ್ಲಿ ಇದು ಅದು ಪ್ಯಾಕೆಟ್ ಒಂಚೂರು ಪಾಸ್ ಮಾಡು, ತೋರಿಸ್ತೀನಿ ನಾನು ಯಾವ ಮ್ಯೂಸ್ಲಿ ತೊಗೊಳೋದು. ಮನೇಲಿ ಸ್ವಲ್ಪ ಇತ್ತು. ಸೊ ಚಾಕೋಸ್ ತುಂಬ ಇಷ್ಟ ಆಗುತ್ತೆ ಅಂತಾರ, ಅಲ್ಲಿ ಕೊಕ್ಕೊಂಡು ಈವ್ನಿಂಗು ಇಲ್ಲ ಮಾರ್ನಿಂಗ್ ಯಾವಾಗಾರು ಒಂಚೂರು ತಿನ್ನೋದು ತುಂಬ ಚೆನ್ನಾಗಿದೆ. ಸೊ ಅದು ಅದು ಬಿಟ್ಟರೆ ಇದು ಕೋಕೋನಟ್ ಪೌಡರ್. ಇವಾಗ ಏನಾದರೂ ಡೆಸರ್ಟ್ ಮಾಡುವಾಗ ಇಲ್ಲ ಏನಕ್ಕಾದರೂ ಉಪಯೋಗಿಸ್ಕೋಬೋದು. ಇದು ಕೋಕೋನಟ್ ಪೌಡರ್, ಇದು ಚೆನ್ನಾಗಿರುತ್ತೆ. ಇದು ಸಿಗುತ್ತೆ ಡಿಮಾರ್ಟಲ್ಲಿ, ತೊಗೊಳ್ಳಿ. ಅದು ನಾನು 2 ತೊಗೊಂಡೆ ಇರಲಿ ಅಂತ. ಆಮೇಲೆ ಒಂದು ಬೇಕಿಂಗ್ ಸೋಡಾ, ಇದು ಬಂದುಬಿಟ್ಟು ನಾನು ಬೆಳ್ಳಿ ಸಾಮಾನು ತೊಳೆಯೋಕ್ಕೆ ಅದಕ್ಕೆ ಯೂಸ್ ಮಾಡ್ತೀನಲ್ಲ ಅದರದ್ದು. ಆ್ಯಂಡು ಅಂತ ಬೇಳೆ, ತೊಗರಿ ಬೇಳೆ 2 ಸಕ್ಕರೆ ತೊಗೊಂಡೆ, ಸಕ್ಕರೆ 1 ತೊಗೊಂಡೆ. ಆ್ಯಂಡ್ ಅವಲಕ್ಕಿ 1/2 ಕೆಜಿ, ಲವಂಗ ಮತ್ತು ಏಲಕ್ಕಿ ಒಂದು ಚಿಕ್ಕ ಚಿಕ್ಕ ತೊಗೊಂಡೆ. ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ಖಾಲಿ ಆದರೆ ಅಂದ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ತೊಗೊಂಡೆ. ಇದಷ್ಟೇ, 1 ಬ್ಯಾಗ್ ಆಯಿತು. ಓಕೆ. ಆ್ಯಂಡ್ ಇದು ಬೆಲ್ಲ ಪೌಡರ್. ಸುನಿ ಏನಕ್ಕೆ ಕಾಫಿ ಟೀಗೆ ಏನಕ್ಕಾದರೂ ಆಗುತ್ತೆ ಒಂದು ತಗೋ ಅಂದ್ಬಿಟ್ಟು ಅವರು ಒಂದು ತೊಗೊಂಡ್ರು ಬೆಲ್ಲ ಪೌಡರ್. ನಾನು ತೊಗೊಳ್ಳೋದು ಮ್ಯೂಸ್ಲಿ ಇದೆ, ಎಷ್ಟೊಂದು ಜನ ಕೇಳ್ತಾ ಇದ್ದೀವಿ.
ಕೆಲಾಕ್ಸ್ ದು ಮ್ಯೂಸ್ಲಿ ಫ್ರೂಟ್ ಅಂಡ್ ನಟ್ ಅಂತ ಚೆನ್ನಾಗಿರುತ್ತೆ ಯಾವಾಗ ತಿನ್ಬೇಕು ಇದನ್ನ ಆದ್ರೂ ನೀವು ಯಾವಾಗ ತಿನ್ನಿ ಬೆಳಗ್ಗೆ ತಿನ್ನಿ ಇಲ್ಲ ಸಂಜೆ ಸ್ನ್ಯಾಕ್ ತಗೊಬೋದು ಹಾಲು ಏನೋ ಸ್ಲಿಮ್ ಮಿಲ್ಕ್ ಹಾಕೊಂಡು ಕುಡಿದ್ರೆ ಡಯಟ್ ಇರೋರಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ಮಿಲ್ಕಿ ಮಿಸ್ಟ್ ಮೊಸರು ಮ್ಯಾಗಿ ನಮಗೆ ಸುನೀಗೆ ಇಬ್ಬರು ತರಕಾರಿ ಹಾಕಿ ಮಾಡ್ಕೊಳ್ಳೋ ಮ್ಯಾಗಿ ಇಷ್ಟ ಆಗುತ್ತೆ ಅದು ಯಾವಾಗೂ ತಿನ್ನಲ್ಲ ಯಾವಾಗ ಒಂದು 6 ತಿಂಗಳಿಗೆ ಒಂದ್ಸತಿ ಇದು ಟೈಡ್ ಇದು ಏನಕ್ಕೆ ಅಂದರೆ ಮ್ಯಾಟು ಅದು ಇದು ವಾಶ್ ಮಾಡೋದಕ್ಕೆ ಅದನ್ನು ಎರಡು ತೊಗೊಂಡಿದ್ದೀನಿ ಆ್ಯಂಡ್ ವಾಷಿಂಗ್ ಮಿಷಿನ್ಗೆ ನೀವು ಏರಿಯಲ್ ತೊಗೊಳ್ಳಿ ನಿಮ್ಮದು ಟಾಪ್ ಲೋಡ್ ಇದ್ದರೆ ಟಾಪ್ ಲೋಡ್ ಫ್ರಂಟ್ ಲೋಡ್ ಇದ್ದರೆ ಫ್ರಂಟ್ ಲೋಡ್ ಏನಾಯಿತು ಅವಳು ನೋಡಿ ಇಲ್ಲಿ ತೋರಿಸ್ತೀನಿ ನಿನ್ನ ಕೊಬ್ಬು ನೋಡು ಇಲ್ಲಿ ಚೂಸ್ಟಿಕ್ ಬಿದ್ದಿದೆ ಎತ್ಕೊಡ್ಬೇಕಂತೆ ಎತ್ಕೊಳಕ್ಕಾಗಲ್ಲ ನನಗೆ ಕರಿತಾವಳೆ ಎತ್ಕೊಡು ಅಂತ ಆ್ಯಂಡ್ ಗುಡ್ ಲೈಫ್ ಒಂದೆರಡು ಯಾವತ್ತಾರು ಆಚೆ ಹೋಗಲ್ಲ ಎಮರ್ಜೆನ್ಸಿಗೆ ಇರಲಿ ಅಂತ ಅಷ್ಟೇ ಪುಳಿಯೋಗರೆ ಪ್ಯಾಕೆಟ್ ಎಮ್ ಟಿ ಅದು ಆಲ್ಮಂಡ್ ಇದು ಕ್ಯಾಶ್ಯೂ ಕ್ಯಾಶ್ಯೂ ನಾನು ಏನಾದರೂ ಗ್ರೇವಿ ಅದು ಇದು ಮಾಡಿದ್ರೂ ಹಾಕ್ತಾಯಿರ್ತೀನಿ ಸೊ ಹಾಗಾಗಿ ಆ್ಯಂಡ್ ಯಾವಾಗಲೂ ಎಲ್ಲಾದರೂ ಹೋದರೆ ಕೂಗುಗೆ ಏನೋ ಥರ ಅದನ್ನ ಮರೆಯೋದಿಲ್ಲ ಅವಳು ಇನ್ನೂ ನೋಡಿಲ್ಲ ಚೂಸ್ಟಿಕ್ ತಿಂತಾ ಇದ್ದಾಳೆ ಅವಳಿಗೆ ಆಮೇಲೆ ಕೊಡೋಣ ಇನ್ನು ಆಟ ಆಡಿಸ್ತೀನಿ ಅದನ್ನು ವೀಡಿಯೋ ಹಾಕ್ತೀನಿ ಎಷ್ಟೊಂದು ಜನ ಕೂಗೋದು ತೋರಿಸಿ ಅಂತೀರ ಇದು ಪೆಪ್ಪರ್ ಪೌಡರ್ ಆ್ಯಂಡ್ ಇದು ಪಾಯಸ ಅದೊಂದಿತ್ತು ಸೊ ಹಾಗಾಗಿ ಇದೊಂದು ತೊಗೊಂಡೆ ಪಾಯಸ ಅದು ಟ್ರೈ ಮಾಡೋಣ ಅಂತ ಆ್ಯಂಡ್ ಸುನಿ ಹಪ್ಪಳ ತೊಗೊಂಡಿದ್ದಾರೆ ಇದು ಅನಿಲ್ ಹಪ್ಪಳ ಸುನಿ ಅವ್ರ ಅಣ್ಣನ ಹೆಸರು ಅನಿಲ್ ಅಂತ ಅವ್ರ ಅಣ್ಣನ ಬ್ರ್ಯಾಂಡ್ ತೊಗೊಂಡಿದ್ದಾರೆ ಹಪ್ಪಳನ ಆ್ಯಂಡ್ ಮನೇಲಿ ಬಿಸ್ಕೆಟ್ಸ್ ಏನಾದರೂ ತಿನ್ನೋದು ಚೆನ್ನಾಗಿರುತ್ತೆ ಇದು ಸುನಿ ತೊಗೊಂಡಿರೋದು ಐಡೆನ್ ಸಿಕ್ ನನ್ನ ಫೇವ್ರೆಟ್ ನಿಮ್ಮ ಫೇವ್ರೆಟ್ ಯಾವುದು ಅಂತ ಹೇಳಿ ಬಿಸ್ಕೆಟಲ್ಲಿ ನಂಗೆ ಐಡೆನ್ ಸಿಕ್ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ಕೇಚಪ್ ಬಾಟ್ಲ್ ಖಾಲಿ ಆಗಿತ್ತು ಸೊ ಇದು ತೊಗೊಂಡೆ ಬಾಟ್ಲ್ ಹಾಕೊಂಡ್ರೆ ಆಗುತ್ತೆ ಅಂತ ಆ್ಯಂಡ್ ಸುನಿ ಈ ಫೇಸ್ ವಾಶ್ ಯೂಸ್ ಮಾಡ್ತಾರೆ ಗಾರ್ನಿಯರ್ ಮೆನ್ ಫೇಸ್ ವಾಶ್ ನಾನು ಯಾವುದು ತೊಗೊಂಡಿಲ್ಲ ನಾನು ಆಲ್ರೆಡಿ ಎತ್ಕೊಂಡಿದ್ದೆ ಸೊ ಒಂದು ಜೀರಿಗೆ ಇರೋ ಇದು ಎಗ್ಲೆಸ್ ಮಾಯೋನೀಸ್ ಧನಿಯಾ ಪೌಡರ್ ಗೋಧಿ ಹಿಟ್ಟು ಆ್ಯಂಡ್ ಇದು ಒಂದೆರಡು ಟವಲ್ ಫೇಸ್ ಟವಲ್ ಹ್ಯಾಂಡ್ ಟವಲ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಒಂದೆರಡು ತೊಗೊಂಡೆ ಇದೊಂದು 45 or 49 ರುಪೀಸ್ ಅನ್ಸುತ್ತೆ ಅಷ್ಟೇ ಒಂದು ಚಿಕ್ಕದು ಒಂದು ಹ್ಯಾಂಡ್ ಸ್ಯಾನಿಟೈಸರ್ ತೊಗೊಂಡೆ ದೊಡ್ಡದಿದೆ ಬಟ್ ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಅಂದ್ಬಿಟ್ಟು ಒಂದು ಚಿಕ್ಕದು ತೊಗೊಂಡೆ ಒಂದು ಪನ್ನೀರ್ ಪನ್ನೀರ್ ನಾವು ಜಾಸ್ತಿ ಯೂಸ್ ಮಾಡಲ್ಲ ಸೊ ಏನಕ್ಕಾದರೂ ಪಲಾವ್ ಗಿಲಾವ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಆ್ಯಂಡ್ ಲಿಸ್ಟ್ರೀನ್ ಬಾಯಿ ಮಕ್ಕಳು ಸಹ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದು ಕ್ಯಾಂಡಲ್ಸ್ ನಮ್ಮನೇಲಿ ಕ್ಯಾಂಡಲ್ಸ್ ಖಾಲಿ ಆಗಿದೆ ಚಿಕ್ಕ ಚಿಕ್ಕ ಚೆನ್ನಾಗಿರುತ್ತೆ ನನ್ನ ಎಷ್ಟೊಂದು ಹೋಮ್ ಡೆಕೋರ್ ಐಟಮ್ಸಲ್ಲಿ ತೋರಿಸಿದ್ದೀನಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅದು ಬಿಟ್ಟರೆ ಚೀಸ್ ನಂಗೆ ಚೀಸ್ ಇಷ್ಟ ಇದು ಚಿಕ್ಕದು ಉಡುತ್ತೆ ಚಿಕ್ಕ ಸಿಕ್ಕಿಲ್ಲ ಸೊ ದೊಡ್ಡದೇ ಇರಲಿ ಅಂತ ತೊಗೊಂಡೆ ಇದು ಕ್ಯೂಬ್ಸ್ ನಾನು ಯಾವಾಗಲೂ ಸ್ಲೈಸ್ ತೊಗೋತೀನಿ ಈ ಸತಿ ಕ್ಯೂಬ್ಸ್ ತೊಗೊಂಡೆ ಪಿಜ್ಜಾ ಗಿಜ್ಜಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ಬಿಟ್ಟು ಇದು ಒಂದು ತೊಗೊಂಡೆ ಕಡಾ ಇದು ₹400 ಇದು ಚೆನ್ನಾಗಿತ್ತು ಸೊ ಇರಲಿ ಒಂದು ಅಂತ ಇದೊಂದು ತೊಗೊಂಡೆ ಅದು ಬಿಟ್ಟರೆ ಒಂದು ಪಿಜ್ಜಾ ಕಟ್ಟರ್ ತುಂಬ ಶಾರ್ಪ್ ಇದನ್ನ ಎತ್ಕೊಂಡು ಬರೋದೇ ಅಲ್ಲಿಂದ ನನಗೊಂದು ಅದು ಬಿಟ್ಟರೆ ಒಂದು ಎಲ್ ಇ ಡಿ ಬಲ್ಬ್ ಮನೇಲಿ ಒಂದು ಎರಡು ಬಲ್ಬು ಹೋಗ್ಬಿಡ್ತು ಸೊ ಹಾಗಾಗಿ ಒಂದು ಇಲ್ಲಿ ಅಂತ ಆ್ಯಂಡ್ ಇದು ಸುನಿ ತೊಗೊಂಡಿದ್ದಾರೆ ಜಿಮ್ಗ ಹಂಗೆನಾ ಸುಮ್ಮನೆ ಅಂತ ಒಂದು ತೊಗೊಂಡೆ ವಾಟರ್ ಕ್ಯಾನ್ ಹುಚ್ಚು ಗೊತ್ತಲ್ಲ ನನಗೆ ಅಂತ ಅಮ್ಮಗ ಕೊಡಿಲ್ಲ ಫ್ಲಾಸ್ಕ್ ಅದು ಫ್ಲಾಸ್ಕ್ ಅಲ್ಲ ಇದು ಮತ್ತೆ ಹೌದಾ ಓಕೆ ಓಕೆ ಫ್ಲಾಸ್ಕ್ ಇದು ಬಿಸಿನೀರು ಕುಡಿಯಕ್ಕೆ ಅಮ್ಮಗ ನಾನು ತೊಗೊಳ್ಳೋದು ನಾನು ತೊಗೊಳ್ಳಿಲ್ಲ ಇವನೇನು ಇವನು ಒಂದು ವಾಟರ್ ಕ್ಯಾನ್ ಇಟ್ಕೊಂಡ್ಬಂದ್ಬಿಟ್ಟವನೇ ಅಂತ ನಾನು ಅನ್ಕೊತಾ ಇದ್ದೀನಿ ಅದು ಬಿಟ್ಟರೆ ಒಂದು ಮಿಲ್ಕ್ ಶೇಕ್ ತೊಗೊಂಡೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ಇದೊಂದು ಟ್ರೇ ತೊಗೊಂಡೆ ಇದೇನಾದರೂ ಇಡೋಕ್ಕೂ ಆಗುತ್ತೆ ನನ್ನ ಜ್ಯುವೆಲ್ರಿ ನನ್ನ ವಾಚ್ ಆ ಥರ ಇಟ್ಕೊಳಕ್ಕೂ ಆಗುತ್ತೆ ಇದು ಪ್ರೈಸ್ ಬಂದುಬಿಟ್ಟು 99 rupees ಈ ಕಡಾ ಇದು ಪ್ರೈಸ್ ಇರಲಿಲ್ಲ ಅಲ್ವಾ ಇದು 400 rupees ಆಮೇಲೆ ಒಂದು ಇನ್ನೊಂದು ಪುಟಾಣಿ ತೊಗೊಂಡೆ ಸುನಿ ಏನಾದರೂ ಟೀ ಮಾಡಿಕೊಂಡ್ರೆ ಇಲ್ಲಾಂದರೆ ಒಗ್ಗರಣೆ ಗಿಗ್ರಣೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಇದು ಬರೀ 139 rupees 139 rupees ಅನ್ಕೊಳ್ಳಿ ಓಕೆ ಅದು ಬಿಟ್ಟರೆ ಇದೊಂದು ಇದು ಫ್ರೆಸ್ಟೀಜ್ದು
ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಐ ಥಿಂಕ್ 499. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 850 ರುಪೀಸ್, ಬಟ್ ಅಲ್ಲಿ 500 ರುಪೀಸಿಗೆ ಇತ್ತು. ಇದಕ್ಕೆ ನಿಮಗೆ ಅವರು ಇದು ಕೊಡ್ತಾರೆ, ವ್ಯಾಲೆಂಟೈನ್ ಕೂಡ ಕೊಡ್ತಾರೆ. ಸೊ ಇನ್ನೊಂದು ಇತ್ತು ಅವ್ರದ್ದೇ, ಯಾವುದೋ ಬ್ರ್ಯಾಂಡ್, ಅದು ವೇಟೇ ಇರಲಿಲ್ಲ ಆ್ಯಂಡ್ ಇದು ಮುರ್ದೋಗ ಥರ ಇತ್ತು. ಸೊ ಬೇಡ ಪ್ರೆಸ್ಟೀಜೇ ತೊಗೊಳ್ಳೋಣ ಅಂತ ಇದೊಂದು ತೊಗೊಂಡೆ. ಇದೇನಾದರೂ ಶಾರ್ಟ್ ಆಗಿ ಟೈಮ್ ಮಾಡೋದು ಚೆನ್ನಾಗಿರುತ್ತೆ ಅಷ್ಟೇ. ಆ್ಯಂಡ್ ಕುಕ್ಕುರು ಹೇಳಿಲ್ಲ ಅಲ್ವಾ, ಇದ್ರ ಪ್ರೈಸ್ ಬಂದ್ಬಿಟ್ಟು 120 ರೂಪಾಯಿ, 140 ರೂಪಾಯಿ. ಟೈಗರ್ ಮುಂಚೆ ಒಂದು ಟೈಗರ್ ತಂದುಕೊಟ್ಟಿದ್ದೆ ಡಿಮಾಂಟಲ್ಲೇ, ಅದನ್ನು ಕಿತ್ತಿ ಎಸಲು. ಈಗ ಒಂದು ಹೊಸದು, ಅವಳಿಗೆ ಆಟ ಆಡೋದು ತುಂಬ ಇಷ್ಟ. ತಗೋ ಕಮ್ಮಿ ತಗೋ ಇಳಿ ಕೇಳಿ. ಹಾಂ ತಗೋ, ಈ ಕಡೆ ಇಲ್ವಾ, ಅದನ್ ಚೆಕ್ ಮಾಡೋದು. ಜೂ ಏನಾದ್ರೂ ಆಟ ಆಡ್ಬಿಟ್ಟಿದ್ರೆ ಅದನ್ನ ಇವಳು ಮುಟ್ಟೋದಿಲ್ಲ, ಫ್ರೆಶ್ ಹೊಸಾದಿರ್ಬೇಕು ಅವಾಗ. ತುಂಬಾ ಇಷ್ಟ ಅವಳಿಗೆ ಟಾಯ್ಸ್, ತುಂಬಾನೇ ಇಷ್ಟ. ಎಲ್ಲೂ ಅದೇ ಕಾಣಿಸ್ತಾ ಇಲ್ಲ ನಂಗೆ. ಮೇಲೋಗಿ ಸೋಫಾ ಮೇಲೋಗಿ. ಇವಾಗ ಇದನ್ನೆಲ್ಲ ಎತ್ತಿಡಬೇಕು, ಇಷ್ಟೆಲ್ಲ ತಂದಿದ್ದೀವಿ, ಎಲ್ಲ ಎತ್ತಿಡ್ತೀನಿ. ಇವತ್ತಿನ ವ್ಲಾಗ್ ಅಷ್ಟೇ, ಕುಕ್ಕು ಒಂದು ಆಟ ಆಡೋದನ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ಇವತ್ತಿನ ತುಂಬ ದೊಡ್ಡ ವ್ಲಾಗ್ ಮಾಡಲ್ಲ, ಚಿಕ್ಕ ವ್ಲಾಗ್ ಮಾಡ್ತೀನಿ. ಡಿ ಮಾರ್ಟ್ ಶಾಪಿಂಗ್ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಬೇಕಂದರೆ ಹೋಗಿ, ತುಂಬ ಒಳ್ಳೆ ಆಫರ್ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಜಿ ಎಸ್ ಟಿ ಜಾಸ್ತಿ ಅಲ್ವಾ, ಜಿ ಎಸ್ ಟಿಗೆ ಇಷ್ಟಕ್ಕೆ ಎಷ್ಟಾಯ್ತು. ಇಷ್ಟು ಐಟಮ್ಗೆ 600 ರೂಪಾಯಿ ಜಿ ಎಸ್ ಟಿ ಆಗುತ್ತೆ. ಆಫರ್ಸು ಇರುತ್ತೆ, ಜಿ ಎಸ್ ಟಿನೂ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವಾಗೆ ಎಲ್ಲ ಕಡೆ ಜಿ ಎಸ್ ಟಿ ಕೊಡಲೇಬೇಕು. ಅವಳು ಆಟ ಆಡ್ತಾ ಇದ್ದಾಳೆ ಆಟಲ್ಲಿ, ಇದನ್ನೆಲ್ಲ ನಾನು ಎತ್ತಿಡ್ತೀನಿ. ಹುಣ್ಸೆಹಣ್ಣು ಪೇಸ್ಟ್ ಇದೆಯಾ? ಹ್ಞೂ, ತುಂಬ ಹುಳಿ. ಚೂರು ಕೊಡು ಸರ್, ಫ್ರಿಜ್ಜೇ ಇದೆ. ಓಕೆ ಗೈಸ್, ಸುನಿ ಏನೋ ಮಾಡ್ತಿದ್ದಾರೆ, ಏನು ಮಾಡ್ತಿದ್ಯಾ? ಪುಳಿಯೋಗರೆ, ಮೈಯಾಸ್ ಪುಳಿಯೋಗರೆ. ಮೈಯಾಸ್ ಅಲ್ಲ, ಅದು ಎಮ್ ಡಿ ಆರು. ಮೈಯಾಸ್ ಅಂತೆ ಗೂಬೆ ಗೂಬೆ ಅಂತ ಕರೀತೀಯ ನಾನೇನು? ಪುಳಿಯೋಗರೆ ಮಾಡ್ಕೊಳ್ತಾ ಚೂರು ಹಾಕು. ಅದು ತುಂಬ ಇದೇನು ಗೊತ್ತಾ, ಟ್ಯಾಮ್ರಿಂಡ್ ಪಲ್ಪ್ ಇದು ಮಾಡಿರ್ತಾರೆ, 100% ನ್ಯಾಚುರಲ್ ಇದು. ಅದು ಇರೋ ನಿಮಿಷ, ಇದೇನಿರುತ್ತೆ ತುಂಬ ಹುಳಿ ಇರುತ್ತೆ. ಇದೇನಂದರೆ ಇಮಿಡಿಯೇಟಾಗಿ, ಇಮಿಡಿಯೇಟಾಗಿ ಏನಾದರೂ ನೀವು ಹುಣಸೆಹಣ್ಣು ರಸ ಬೇಕು ಆ ಥರ ಇದ್ದರೆ ಮಾಡ್ಕೋಬೋದು. ಈಗ ಹೇಳ್ತಾ ಇರ್ತೀನಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಗ್ಯಾಸ್ ಸ್ಟೌ ಹೊಣ್ಸ್ಕೊಳ್ಳಿ, ಆ ಕಡೆ ಇನ್ನೊಂದು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಳ್ಳಿ, ಆಮೇಲೆ ಬಾಣಲಿ ಇಟ್ಕೊಳ್ಳಿ, ಆಮೇಲೆ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ, ಆಮೇಲೆ ಎಣ್ಣೆ ಕಾಯಕ್ಬಿಡಿ. ಎಣ್ಣೆ ಕಾದಿದೆಯೋ ಇಲ್ಲ ಅಂತ ನೋಡೋದಕ್ಕೆ ಒಂದೇ ಒಂದು ಸಾಸಿವೆ ಹಾಕೊಳ್ಳಿ. ಎರಡು ಕಾಳು ಸಾಸಿವೆ ಹಾಕಿ ಪಟ್ ಅಂತ ಅಂದ್ರೆ, ನೀನು ಹಿಂಗೆ ಹೇಳಿದ್ರೆ 5 ವಾರ ಆಗ್ಬಿಡುತ್ತೆ ಆಮೇಲೆ ನನ್ನ ವ್ಲಾಗ್. ಪಟ್ ಅಂತ ಸಾಸಿವೆ ಹಾಕ್ದೆ. ಎಷ್ಟು ಕಡಲೆಬೇಳೆ ಅದ್ರಲ್ಲಿ ಇರುತ್ತೆ ನಂಗೆ ಇಷ್ಟ, ಅದಕ್ಕೆ ಸ್ವಲ್ಪ ಹಾಕೊಂತ ಇದ್ದೀನಿ. ಜಾಸ್ತಿ ಇಷ್ಟ ಅದಕ್ಕೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಹಾಕುತ್ತಾರೆ. 2 ಸ್ಪೂನು ಕಡಲೆಬೀಜ ಇಷ್ಟ ಇಲ್ಲ? ನಮ್ಮನೇಲಿ ಕಡಲೆಬೀಜ ಆಸುನಿಗೆ ಇಷ್ಟ ಇಲ್ಲ. ಕಡಲೆಬೇಳೆ ಆಮೇಲೆ ಉದ್ದಿನ ಬೇಳೆ ತುಂಬ ಇಷ್ಟ. ಸಿಮ್ಮಲ್ಲಿ ಹಾಕೊಂಡು ಅದನ್ನು ಬೇಯಿಸ್ಕೊಡ, ಚೆನ್ನಾಗಿ ಫ್ರೈ ಆಗಬೇಕು. ಪುಳಿಯೋಗರೆ ಆಮೇಲೆ ಏನ್ರಿ ಒಗ್ಗರಣೆ ಮಾಡ್ಕೊಳ್ಳೋದು, ಈ ಮೈಯಾಸ್ ಪುಳಿಯೋಗರೆ ಗೊಜ್ಜಿನ ಅದಕ್ಕೆ ಹಾಕೊಳ್ಳೋದು, ಒಂಚೂರು ಹುಣಸೆಹಣ್ಣು ಆಮೇಲೆ ಒಂಚೂರು ಬೆಲ್ಲ ಹಾಕೊಂಬಿಟ್ಟು ಕಲಸ್ಬಿಟ್ರೆ ಪುಳಿಯೋಗರೆ ಆಗೋಯ್ತು. ಇಷ್ಟೇ ತಾನೇ ನೀನು ಮಾಡೋದು? ಒಣಗಿದ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕರ್ಬೇವ್ ಹಾಕ್ಬಿಟ್ಟು ಒಂಚೂರು ಮೇಲ್ಗಡೆ ಕೊತ್ತಂಬರಿ ಉಪಯೋಗಿಸ್ಕೊಂಡ್ರೆ ಪುಳಿಯೋಗರೆ ಆಗೋಯ್ತು. ಈಗ ಪುಳಿಯೋಗರೆ ತಿನ್ನೋಣ. ಈಗ ಕುಕ್ಕು ಏನ್ ಮಾಡ್ತಾ ಇದ್ದಾಳೆ ಬನ್ನಿ ನೋಡ್ಕೊಂಬರೋಣ. ಸುನಿ, ನಾನು ಮಾಡ್ಕೊಡ್ತೀನಿ ನಿಂಗೆ ಸ್ಪೆಷಲ್ ಆಗಿ ಪುಳಿಯೋಗರೆ ಅಂತ. ಸೊ ಆಯ್ತು ಮಾಡು, ನನಗೇನು ಮಾಡ್ಕೊಡು ಅಂತ ಸುನಿ ನಾನು ಮಾಡ್ಕೊಡ್ತಾ ಇದ್ದಾರೆ. ನೀನ್ ಮಾಡ್ತಾ ಇರು, ನನ್ ಕುಕ್ಕು ವಿಡಿಯೋ ಏನ್ ಮಾಡ್ತಾಳೆ ನೋಡ್ತೀನಿ. ಓಕೆ, ಏನ್ ಹೇಳ್ತೀಯ ಏನಾದ್ರು ಹೇಳು ವಿಡಿಯೋದಲ್ಲಿ. ಪುಳಿಯೋಗರೆ ಹೆಂಗ್ ಬಂತು ಅಂತ ನಾನು ಆಮೇಲೆ ತೋರಿಸ್ತೀನಿ. ಕುಕ್ಕುಗೆ ಟೆಡಿ ಬೇರೆ ಲಯನ್ ತಂದಿದ್ನಲ್ಲ, ಅದು ಎಲ್ಲಿ ಬಿದ್ದಿದೆ ಅಂತ ತೋರಿಸ್ತೀನಿ ನೋಡಿ ಬನ್ನಿ. ಕೊಬ್ಬು ಕೊಡೋಣ.
ओके गाइस रेडी पुलियोगरे सुनी माडिदो और चना मारतारे येल्ला येने माडिद्रो चना आगिरते नंगे तुम्बाने इष्ट आते चना और एनंद्रे बेल्ला जास्ती हाकोदिल्ल स्वीट इष्ट आगोदिल्ल चना ಉಳಿನೂ ಇಲ್ಲ ಉಳಿನೂ ಏನೂ ಇಲ್ಲ ತುಂಬ ಚೆನ್ನಾಗಿದೆ ನಾನು ಮನೆಯಲ್ಲಿ ಪುಳಿಯೋಗರೆ ಗೊಜ್ಜು ವಾಂಗಿಬಾತ್ ಗೊಜ್ಜು ಅಂದರೆ ಪೌಡರ್ ಮಾಡಿ ಮಾಡ್ತಾರಲ್ಲ ಆ ಥರ ಮಾಡಲ್ಲ ನಾನು ಎಮ್ ಟಿ ಆರು ನಿಮ್ಮ ಯಾಸ ಆ ಥರ ತಂದುಬಿಟ್ಟು ಅದರಿಂದ ಮಾಡೋದು ಚೆನ್ನಾಗಿರುತ್ತೆ ಚೂರು ನಿಮಗೆ ಪುಳಿಯೋಗರೆನ ಮೊಸರು ತಿನ್ನೋಕೆ ಇಷ್ಟನ ನನಗೆ ಸುನಿಗೆ ಒಂಚು ಸಾಕು ಬೇಬಿ ಸ್ವಲ್ಪ ಹಾಕು ಸಾಕು ಮೊಸರು ತಿನ್ನೋಕೆ ಇಷ್ಟ ನೀವು ಗಾಂಧಿ ಬಜಾರ್ ಸೈಡ್ ಎಲ್ಲರೂ ಇದ್ದರೆ ಪುಳಿಯೋಗರೆ ಪಾಯಿಂಟ್ ಅಂತ ಇದೆ ಅಲ್ಲಿ ಗಾಂಧಿ ಬಜಾರಲ್ಲಿ ಗೂಗಲ್ ಮಾಡಿ ಸಿಗುತ್ತೆ ಅಡ್ರೆಸ್ಸು ಹೋಗಿತೀನಿ ಅವರು ಮೊಸರಿಗೆ ಪುಳಿಯೋಗರೆ ಹಾಕಿ ಕೊಡ್ತಾರೆ ತುಂಬ ಎಮ್ಮೆ ಆಗಿರುತ್ತೆ ನಾನು ಎಕ್ಸಕ್ತಿ ಪುಳಿಯೋಗರೆ ಮೊಸರು ಕೊಡ್ತಾರೆ ಎಮ್ಮೆ ಆಗಿರುತ್ತೆ ನಾನು ಎಕ್ಸಕ್ತಿ ಹೋದಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಒಂದು ಚಿಕ್ಕ ಹೋಟೆಲ್ ಅದು ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸುನಿ ಕೂಡ ತಿಂತಾ ಇದ್ದಾರೆ ನಾನೀಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಇದೊಂಥರ ಡೇ ಇನ್ ಮೈ ಲೈಫ್ ಏನೂ ಇಲ್ಲ ಆಲ್ಮೋಸ್ಟ್ ಡಿ ಮಾರ್ಟ್ ಶಾಪಿಂಗ್ ಆ್ಯಂಡ್ ಪುಳಿಯೋಗರೆ ಅಷ್ಟೇ ಇಷ್ಟ ಆಗಿದರೆ ಲೈಕ್ ಮಾಡಿ ಓಕೆ ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ಬಾಯ್ ಸುನಿ ಸೇ ಬಾಯ್ ಚೆನ್ನಾಗಿದೆಯಾ ಹ್ಞೂ ನನಗೆ ಇಷ್ಟ ಆಗಿದೆಪ್ಪ ಚೆನ್ನಾಗಿದೆ ಓಕೆ ನಾನು ತಿನ್ಕೊತೀನಿ ನಾಳೆ ಸಿಗ್ತೀನಿ ಬಾಯ್ ಚೆನ್ನಾಗಿದೆ ಹುಳಿನೂ ಇಲ್ಲ ಹ್ಞೂ ಹುಳಿ ಏನಿಲ್ಲ